ಬಹುಶಃ ಒಂದು ಅವನು ನಮ್ಮ ಜೊತೆಲಿ ಇದ್ದವನು, ಕಾಂಗ್ರೆಸ್ ನಲ್ಲಿ ಇದ್ದವನು, ಶಿವಲಿಂಗಪ್ಪ ಅವರ ತಂದೆ ನಮ್ಮ ಎಂಎಲ್ಸಿ ಶಿವಲಿಂಗಪ್ಪ. ಅಪ್ಪ ಮಕ್ಕಳು ಜೊತೆಲೇ ಇದ್ರು. ಬಿಜೆಪಿಗೆ ಓದೋದು ತಪ್ಪಾಯ್ತು ಅಂತ ಅನಿಸಿರ್ಬೇಕು. ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು. ಒಂದು, ಬಿಜೆಪಿಗೆ ಓದೋದು ಮೊದಲನೇದು ತಪ್ಪು. ಎರಡನೇದು, ಅಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಬರಕ್ ಸಾಧ್ಯನೇ ಇಲ್ಲ. ಅಲ್ಲಿ ಬಿಜೆಪಿನೇ ಇಲ್ಲ ರಾಮನಗರದಲ್ಲಿ. ಹಂಗಾಗಿ ಅವರು ರಿಟೈರ್ ಆಗ್ಬಿಟ್ಟಿರ್ಬೇಕು. ಅವ್ರು ಖರೀದಿ ಮಾಡಿದಾರೆ, ಅವ್ರು ಕಲ್ತಿರೋದ್ನ ಬೇರೆಯವ್ರಿಗೆ ಹೇಳೋದು. ಬಿಜೆಪಿಯವರು ಈ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅಂತ ಶುರು ಮಾಡಿದವರೇ ಇವರು ಬಿಜೆಪಿಯವರು. ಅದಕ್ಕೆ ಮೊದಲು ಎಲ್ಲಿತ್ತು ಈ ಥರ ಗೆದ್ದೆ ಎಮ್ ಎಲ್ ಎನ, ಇನ್ನೊಂದು ಪಾರ್ಟಿಲಿ ಗೆದ್ದೆ ಎಮ್ ಎಲ್ ಎನ ರಾಜೀನಾಮೆ ಕೊಡಿಸ್ಬಿಟ್ಟು ಮತ್ತೆ ನಿಲ್ಲಿಸಿ ದುಡ್ಡು ಕೊಟ್ಟು ಕೆಲಸದ ಇದೆಯಲ್ಲ, ಅದು ಹಿಂದೆ ಯಾವ ಕಾಲದಲ್ಲಿ ನಡೆದಿರಲಿಲ್ಲ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಬಹುಶಃ ಒಂದು ಅವನು ನಮ್ಮ ಜೊತೆಲೇ ಇದ್ದವನು, ಕಾಂಗ್ರೆಸ್ ನಲ್ಲಿ ಇದ್ದವನು, ಶಿವಲಿಂಗಪ್ಪ ಅವರ ತಂದೆ ನಮ್ಮ ಎಂಎಲ್ಸಿ ಶಿವಲಿಂಗಪ್ಪ.